Okay, in today's class we'll discuss about the Poulin-Pistol interaction. So in Poulin-Pistol interaction means already we have studied in the female reproductive structure in the plants. Same here. Okay, this is a stigma style ovary and this is pollen grain. Okay, this is ovary, this is the ovule. Inside the ovule our cell is present. This is funicle. Now we will see pollen pistil interaction means pollen grains and how they land on the female reproductive structure, that is pistil or the carpel. See, when the pollen grains mature, okay, with the help of pollinators, they adhere on the surface of what? Stigma. They adhere on the surface of a stigma. Okay. So, structure and madkori, male reproductive structure do, formation of male reproductive structure oda yena agirthu da, generative cell matta vegetative cell formation agirthu. Avu en yavag band adhere aagthavu, yavag adar mel band koortavu avu yena agirthu da, vegetative cell matta generative cell. Only generative cell will enter. Generative cell vada hokina modle enagthavu, they undergo the one time mitosis. Mitosis process hokthavu. ಅವಾಗೇನಾಗಿರ್ತಾವ ಟೂ ಮೇಲ್ ಸೆಲ್ಸ್ ಫಾರ್ಮೇಷನ್ ಆಗಿರ್ತಾವ ಅಂದ್ರೆ ಟೂ ಗ್ಯಾಮೆಟ್ಸ್ ಮೇಲ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಿರ್ತಾವ ಓಕೆ ವೆನ್ ಯು ಅಟ್ಯಾಚ್ ಆದಾಗ ಏನಾಗಿರ್ತಾವ ಯು ಅಟ್ಯಾಚ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಕೆಮಿಕಲ್ ಸಿಗ್ನಲಿಂಗ್ ಆಗ್ತದೆ ಕೆಮಿಕಲ್ ಸಿಗ್ನಲಿಂಗ್ ಎದ್ರೊಳಗೆ ಆಗ್ತದೆ ಅಂತಂದ್ರ ಇದ್ರೊಳಗ ಮತ್ತ ಸಿನರ್ಜಿಸ್ ಒಳಗ ಆಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗ್ತದೆ ಇದಕ್ಕೇನಂತೀವಿ ನಾವು ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗ್ತದೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗ ಈ ಸಿನರ್ಜಿಟ್ಸ್ ಏನ್ ಮಾಡ್ತಾವೋ ಆ ಮೇಲ್ ಗ್ಯಾಮೆಟ್ಸ್ ಅನ್ನ ಏನ್ ಪೋಲನ್ ಟ್ಯೂಬ್ ಒಳಗೆ ಎರಡು ಮೇಲ್ ಗ್ಯಾಮೆಟ್ಸ್ ಏನ್ ಇರ್ತಾವೋ ದೇ ವಿಲ್ ಅಟ್ರಾಕ್ಟ್ ಅವನ್ನ ತನ್ನ ಕಡೆ ಹೇಳ್ಕೋತಾವ ಅಟ್ರಾಕ್ಟ್ ಆದ್ಮೇಲೆ ಏನಾಗಿರ್ತದೆ ಒಂದು ಗ್ಯಾಮೆಟ್ ಹೋಗಿ ಎಲ್ಲಿ ಕೂಡ್ತದ ಇಲ್ಲಿ ವೇರ್ ಆಕ್ಚುಲಿ ಅವರ್ ವಾಟ್ ಈಸ್ ಪ್ರೆಸೆಂಟ್ ಎಗ್ ಪ್ರೆಸೆಂಟ್ ಇರ್ತಾವ ರೈಟ್ ಯು ಪೋಲಾರ್ ನ್ಯೂಕ್ಲಿಯಾಯ್ ರಿಮೆಂಬರ್ ಮಾಡ್ಕೊರಿ ಸ್ಟ್ರಕ್ಚರ್ ಆ ಮೇಲ್ ಗ್ಯಾಮೆಟ್ಸ್ ಏನಾಗ ಒಂದ್ ಗ್ಯಾಮೆಟ್ ಬಂದು ಇಲ್ಲಿ ಹೋಗ್ತದೆ ಇನ್ನೊಂದ್ ಗ್ಯಾಮೆಟ್ ಬಂದು ಇಲ್ಲಿ ಕೂಡ್ತದೆ ಓಕೆ ಇದಕ್ಕೇನಂತೀವಿ ಎಂಡೋಸ್ಪರ್ಮ್ ಅಂತ ಕರಿತೀವಿ ಓಕೆ ಎಂಡೋಸ್ಪರ್ಮ್ ಅಂತ ಕರಿತೀವಿ ಸೊ ಒಂದ್ ಮೇಲ್ ಗ್ಯಾಮೆಟ್ ಹೋಗಿ ಇಲ್ಲಿ ಫ್ಯೂಷನ್ ಆಗ್ತದ ಫಸ್ಟ್ ಫ್ಯೂಷನ್ ಅಂದ್ರೆ ಫಸ್ಟ್ ಫರ್ಟಿಲೈಸೇಷನ್ ಆಗ್ತದ ಇದು ಎಗ್ ಮತ್ತ ಮೇಲ್ ಗ್ಯಾಮೆಟ್ ಮತ್ತ ಫಿಮೇಲ್ ಗ್ಯಾಮೆಟ್ ಆದ್ಮೇಲೆ ನಮ್ಗೆ ಏನ್ ಸಿಗ್ತದ ಅಂದ್ರ ಝೈಗೋಟ್ ಝೈಗೋಟ್ ಲಿಂತ ಏನ್ ಫಾರ್ಮೇಷನ್ ಆಗ್ತದ ಎಂಬ್ರಿಯೋ ಎಂಬ್ರಿಯೋ ಲಿಂತ ಏನಾಗಿರ್ತದ ಪ್ಲಾಂಟ್ ಫಾರ್ಮೇಷನ್ ಆಗ್ತದ ದಿಸ್ ಪ್ರೊಸೆಸ್ ಕ್ಲಿಯರ್ ಆಯ್ತು ನೆಕ್ಸ್ಟ್ ಈಗ ಇನ್ನೊಂದೇನದ ಇಲ್ಲಿ ದ ನೆಕ್ಸ್ಟ್ ಪ್ರೊಸೆಸ್ ಇಸ್ ವಾಟ್ ನೆಕ್ಸ್ಟ್ ಈಸ್ ಒನ್ ಮೇಲ್ ಗ್ಯಾಮೆಟ್ ಬಂದು ಇಲ್ಲಿ ಕೊಡ್ತದೆ ಇಲ್ಲಿ ಏನಾಗುತ್ತೆ ಇವು ಎರಡು ಸೆಲ್ ಜೊತೆಗೂ ಬೈಂಡ್ ಆಗ್ತದೆ ಅದಕ್ಕೇನಂತೀವಿ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ 1 2 3 ಮೂರು ಫ್ಯೂಸ್ ಅದು ಇಲ್ಲ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು ಡಬಲ್ ಫರ್ಟಿಲೈಸೇಷನ್ ಟ್ರಿಪಲ್ ಫ್ಯೂಷನ್ ಅಂತೂ ಕರಿತೀವಿ ಒನ್ ಫರ್ಟಿಲೈಸೇಷನ್ ಇಲ್ಲಾಯ್ತು ಫಾರ್ಮೇಷನ್ ಆಫ್ ಪ್ಲಾಂಟ್ ದಟ್ ಈಸ್ ಝೈಗೋಟ್ ಎಂಬ್ರಿಯೋ ದ ಅನದರ್ ಒನ್ ಈಸ್ ಫಾರ್ಮೇಷನ್ ಆಫ್ ಪೆನ್ ಅಂತಂದ್ರೆ ಏನು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಫಾರ್ಮೇಷನ್ ಆಗ್ತದೆ ಓಕೆ ಇದಕ್ಕೆ ನಾವೇನು ಕರ್ತೀವಿ ಡಬಲ್ ಫರ್ಟಿಲೈಸೇಷನ್ ಟ್ರಿಪಲ್ ಫ್ಯೂಷನ್ ನೆನ್ಪಿಟ್ಕೊಂಡು ಡಬಲ್ ಫರ್ಟಿಲೈಸೇಷನ್ ಹೆಂಗಾಗ್ತದ ಇದು ಒಂದ್ ಫರ್ಟಿಲೈಸೇಷನ್ ಆಯ್ತು ಇದೊಂದು ಫರ್ಟಿಲೈಸ್ ಟೂ ಟೈಮ್ ಫರ್ಟಿಲೈಸೇಷನ್ ಆದ್ರು ಟ್ರಿಪಲ್ ಫ್ಯೂಷನ್ ಇಲ್ಲಿ ಮೂರು ಫ್ಯೂಷನ್ ಆಗ್ಯಾವ ಅದಕ್ಕೆ ಹಿಂಗಂತ ಕರಿತೀವಿ ನೆಕ್ಸ್ಟ್ ಏನಾಗ್ತದ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಈ ಫಂಕ್ಷನ್ ಏನಾಗಿರ್ತದೆ ಅಂದ್ರೆ ದೇ ವಿಲ್ ಗಿವ್ ಫುಡ್ ಟು ದಿಸ್ ಎಗ್ ಆರ್ ಝೈಗೋಟ್ ಝೈಗೋಟ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಫುಡ್ ಎಲ್ಲಿ ಸಿಗ್ತದೆ ಅಂದ್ರೆ ಎಂಡೋಸ್ಪರ್ಮ್ ಲಿಂತ ಫುಡ್ ಸಿಗ್ತದೆ ಫಸ್ಟ್ ಏನಾಗ್ತದೆ ಎಂಡೋಸ್ಪರ್ಮ್ ಡೆವಲಪ್ ಆಗ್ತಾವ ಡೆವಲಪ್ಮೆಂಟ್ ಎಂಡೋಸ್ಪರ್ಮ್ ಆಗ್ತಾವ ಈಗ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆದ್ರೆ ಆ ಫುಡ್ ಜಾಸ್ತಿ ಪ್ರಿಪೇರ್ ಮಾಡ್ತದೆ ದೆನ್ ವಿಲ್ ಇಟ್ ವಿಲ್ ಟ್ರಾನ್ಸ್ಫರ್ ಇನ್ ಟು ದ ಝೈಗೋಟ್ ಆಲ್ವೇಸ್ ರಿಮೆಂಬರ್ ದಟ್ ನಿಮ್ ಸಿ ಟಿ ಒಳಗೂ ಕೇಳ್ತಾರೆ ಫಸ್ಟ್ ಏನ್ ಡೆವಲಪ್ಮೆಂಟ್ ಆಗ್ತದೆ ಫಸ್ಟ್ ಎಂಡೋಸ್ಪರ್ಮ್ ಡೆವಲಪ್ಸ್ ದಟ್ ಝೈಗೋಟ್ ಓಕೆ ಬಿಕಾಸ್ ಎಂಡೋಸ್ಪರ್ಮ್ ಗಿವ್ ಫುಡ್ ಟು ದ
ಝೈಗೋಟ್. ಓಕೆ, ನೆಕ್ಸ್ಟ್ ಇಲ್ಲಿದಾನ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತಂದ್ರೆ, ಇಫ್ ದಿಸ್ ವಿ ವಿಲ್ ಕಾಲ್ಡ್ ಆಸ್ ನಸೆಲ್ಲಸ್, ರೈಟ್? ಇದಕ್ಕೆ ಒಳಗಿಂದ ನಾವು ಏನಂತೀವಿ, ನಸೆಲ್ಲಸ್ ಅಂತ ಕರಿತೀವಿ. ಇಫ್ ಫುಡ್ ಪ್ರೊವೈಡ್ ಮಾಡೋದ್ರೊಳಗೆ ಇನ್ನ ಸ್ವಲ್ಪ ನಸೆಲ್ಲಸ್ ಉಳಿತು ಅಂತಂದ್ರೆ, ದ್ಯಾಟ್ ವಿಲ್ ಬಿಕಮ್ ಅ ಪೆರಿಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತಾವ. ನಸೆಲ್ಲಸ್ ಏನೋ ಪೆರಿಸ್ಪರ್ಮ್ ಅಂತಂದ್ರೆ ಅಲ್ಬುಮಿನ ಸೀಡ್ ಆಗಿ ಕನ್ವರ್ಟ್ ಆಗ್ತಾವ. ಅಲ್ಬುಮಿನ ಸೀಡ್ ಆಗಿ ಕನ್ವರ್ಟ್ ಆಗ್ತಾವ. ಪೋಲನ್ ಪಿಸ್ಟನ್ ಇಂಟ್ರಾಕ್ಷನ್ ಅಂತ ನಿಮ್ ತಲ ಏನ್ ಬರಬೇಕು, ಹೆಂಗ್ ಪೋಲನ್? ಪೋಲನ್ ಅಂದ್ರೆ ಏನು? ಮೇಲ್ ಗ್ಯಾಮೆಟ್ಸ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಎಲ್ಲಿ ಬಂದ್ ಕೊಡ್ತಾವ? ಸ್ಟಿಗ್ಮಾ ಮೇಲೆ ಕೊಡ್ತಾವ. ಪಿಸ್ಟಿಲ್ ಅಂತಂದ್ರೆ ಇದೆ, ಪಿಸ್ಟಿಲ್ ಅಂದ್ರೆ ಇದು, ಆರ ಕಾರ್ಪೆಲ್ ಅಂತಂದ್ರೆ ಇದು, ದಟ್ ಈಸ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ದ ಫ್ಲವರಿಂಗ್ ಪ್ಲಾಂಟ್. ಓಕೆ, ಇಂಟರಾಕ್ಷನ್, ಅವು ಎರಡು ಇಂಟ್ರಾಕ್ಷನ್ ಹೆಂಗಾಗ್ತಾವ? ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗ್ತದ, ಸಿನರ್ಜಿಸ್ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೋತದ. ಒಂದ್ ಮೇಲ್ ಗ್ಯಾಮೆಟ್ ಹೋಗಿ ಇಲ್ಲಿ ಕೂತು ಪ್ಲಾಂಟ್ ಫಾರ್ಮೇಶನ್ ಮಾಡ್ತದ, ಇನ್ನೊಂದ್ ಏನಾಗಿರ್ತದೆ, ಇನ್ನೊಂದ್ ಏನ್ ಫಾರ್ಮೇಶನ್ ಆಗ್ತದ, ಎಂಡೋಸ್ಪರ್ಮ್, ದಟ್ ಈಸ್ ಪೆನ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗ್ತಾವ. ಸಿ ಅಗೇನ್ ಐ ಆಮ್ ಟೆಲ್ಲಿಂಗ್, ಸಿ ಹಿಯರ್, ಓವರಿ, ಇಲ್ಲಿ ಮೂರು ಅವ, ಓವರಿ, ಓವ್ಯೂಲ್, ರೈಟ್? ಹೇಳ್ಕೊತ ಹೋಗ್ತೀನಿ ಅಂದ್ರೆ, ಓವರಿ ಏನ್ ಕನ್ವರ್ಟ್ ಆಗ್ತದ? ಓವರಿ ಆಗಿ ಕನ್ವರ್ಟ್ ಇಂಟು ಫ್ರೂಟ್, ಅವ್ ಡೆವಲಪ್ಮೆಂಟ್ ಆಗಿ ಫ್ರೂಟ್ ಆಗಿ ಕನ್ವರ್ಟ್ ಆಗ್ತಾವ. ವೆರ್ ಆಸ್ ಓವ್ಯೂಲ್, ಓವ್ಯೂಲ್ ಏನ್ ಕನ್ವರ್ಟ್ ಆಗ್ತಾವ? ಸೀಡ್ ಆಗಿ ಕನ್ವರ್ಟ್ ಆಗ್ತಾವ. ಸಪೋಸ್ ನೀವು ಯಾವ್ದಾರ ಹಣ್ಣು ತಿಂದ್ರೆ ಒಳಗೇನು ನಿಮ್ಗೆ ಸೀಡ್ಸ್ ಕಾಣಿಸ್ತಾವ, ನೀವು ಸೀಡ್ಸ್ ಕಾಣಿಸಿದ್ರೆ ನೀವು ಅಫ್ಕೋರ್ಸ್ ಇಮ್ಯಾಜಿನೇಷನ್ ತಗೋಬೋದು, ಇಷ್ಟ್ರೊಳಗ ಈ ಫ್ರೂಟ್ ಒಳಗ ಇಷ್ಟು ಸೀಡ್ ಇದ್ರೆ ಇಷ್ಟು ಓವ್ಯೂಲ್ ಇದು ಅಂತ ಮಾಡ್ಕೋಬಹುದು. ದೆನ್ ಏನಾಗ್ತದ, ಝೈಗೋಟ್ ಫ್ಯೂಷನ್ ಆದ್ಮೇಲೆ, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆದ್ಮೇಲೆ ಝೈಗೋಟ್ ಕನ್ವರ್ಟ್ ಆಗ್ತದೆ. ಝೈಗೋಟ್ ಏನಾಗಿರ್ತದೆ? ಎಂಬ್ರಿಯೋ ಕನ್ವರ್ಟ್ ಆಗ್ತದೆ. ಎಂಬ್ರಿಯೋ ಏನ್ ಕನ್ವರ್ಟ್ ಆಗ್ತದ? ಪ್ಲಾಂಟ್ ಆಗಿ ಕನ್ವರ್ಟ್ ಆಗ್ತದೆ. ಕ್ಲಿಯರ್ ಅಪ್ ಟು ದಿಸ್? ಕ್ಲಿಯರ್? ಸೊ ಟುಡೇ ವಿ ಹ್ಯಾವ್ ಸ್ಟಡಿಡ್ ಓನ್ಲಿ ಅಬೌಟ್ ದ ಪೋಲನ್ ಪಿಸ್ಟನ್ ಇಂಟ್ರಾಕ್ಷನ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಈಸಿ ಟಾಪಿಕ್ ಇಟ್ ಇಸ್. ಟುಮಾರೋ ವಿಲ್ ಡಿಸ್ಕಸ್ ಅಬೌಟ್ ದ ಎಂಡೋಸ್ಪೋಮ್ ಅಂಡ್ ದ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್, ಮೀನ್ಸ್ ಎಂಡೋಸ್ಪೋಮ್ ಫಾರ್ಮೇಶನ್ ಅಂತಿಲ್ಲಿ, ರೈಟ್? ಎಂಡೋಸ್ಪೋಮ್ ಅದ ಇಲ್ಲಿ, ಎಂಡೋಸ್ಪೋಮ್ ಮೀನ್ಸ್ ನಾವೇನ್ ಮಾಡ್ತೀವಿ, ಎಂಡೋಸ್ಪೋಮ್ ಬಗ್ಗೆ ಮತ್ತೆ ಏನ್ ಮಾಡ್ತೀವಿ, ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಓದ್ತೀವಿ. ಓಕೆ, ಟುಮಾರೋ ವಿಲ್ ಡಿಸ್ಕಸ್ ಅಬೌಟ್ ದ ಎಂಡೋಸ್ಪೋಮ್, ಡೇ ಆಫ್ಟರ್ ಟುಮಾರೋ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಓಕೆ, ಕ್ಲಿಯರ್?